ನಾನು ಮಾತಾಡ್ಬೇಕಾದ್ರೆ ಯಾರಿಗೂ ಆಗಲ್ಲ ಬೋರು. ವಸುಬ್ರಿಗೆ ತುಂಬಾ ಸಪೋರ್ಟ್ ಮಾಡುತ್ತೆ, ಅದೇ ಮೈ ಮೂವಿ ಬಜಾರು. ಕಾಡು ಅಂದ ತಕ್ಷಣ ಎಲ್ಲರಿಗೂ ನೆನಪಾಗುತ್ತೆ ನರಿ. ಇವತ್ತು MMB ಲಗಸಿಸ್ ಕಂಪ್ಲೀಟ್ ಮಾಡ್ಕೊಂಡಿದ್ದೆ, ಫಸ್ಟ್ ಇಯರ್ ಆನಿವರ್ಸರಿ. ನಾವು ವಿನೋದನ ನೆಕ್ಸ್ಟ್ ಸಿನಿಮಾ ನೆಲ್ಸನ್ ಈ MMP ಲಗಸಿಸ್ ತುಂಬಾ ಕಷ್ಟಪಟ್ಟು ಕಟ್ಟಿದ್ದಾರೆ ನಮ್ಮ ಅಣ್ಣನ ಅವರಸನ್ನು. ಅಣ್ಣ ಬೀಳ್ಬೇಕಾದ್ರೆ ಎಲ್ಲರೂ ಹೋಗ್ತಾರೆ ಜಾರಿ, ನಮ್ ಚಂದನ್ ಶೆಟ್ಟಿ ಅವ್ರದ್ದು ನೆಕ್ಸ್ಟ್ ಸಿನಿಮಾ ಸೂತ್ರ ದಾರಿ. ನಮ್ನ ಕಷ್ಟಪಟ್ಟು ಕಾಪಾಡ್ಕೊಂಡು ಹೋಗ್ತಾರೆ ಡ್ರೈವರ್ಸ್, ಆದ್ರೆ ಕರ್ನಾಟಕ ಪೂರ್ತಿ ಖುಷಿ ಪಡ್ತಿದೆ, ಯಾಕಂದ್ರೆ ಅಂಬರೀಶ್ ಅವರು ನೆಕ್ಸ್ಟ್ ಬರ್ತಿರೋದು ಬ್ಯಾಡ್ ಮ್ಯಾನರ್ಸ್. ಎಲ್ರಿಗೂ ನಮಸ್ಕಾರ, ನಾನು ನವಾಜ್ ಮಾಡ್ತೀನಿ. MMB ಲೆಗಸಿಸ್ ಇದು ಬಂದು ಒಂದ್ ನಿಮಿಷ ಸ್ವಲ್ಪ ಅವ್ರ ಮುಂಗಳ ಮುಂದೆ ನೀವುಗಳ ಮುಂದೆ ಗೊತ್ತಿದ್ರೆ ನನಗೇನು ಇಲ್ಲ 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 ಮೇಡಮ್. ಇಲ್ಲ MMB ಲೆಗಸಿಸ್ 1 ಇಯರ್ ಸಕ್ಸಸ್ಫುಲ್ ಆನಿವರ್ಸರಿ ಮಾಡ್ಕೊಂಡಿದ್ರು, ತುಂಬಾ ಖುಷಿ ಆಗ್ತಿದೆ. ಮತ್ತೆ ಇದಕ್ಕೆ ನನಗೆ ಒಂದ್ ನಂಟೆ ಏನಿರೋದಂದ್ರೆ, ಅಮ್ಮಮ್ಮ ಅಂದ್ರೆ ಇಲ್ಲಿ ಇದೇ ಜಾಗ ಇದೇ ಸ್ಟೇಜ್ ಮೇಲೆ ಇಲ್ಲೇ ನಿಂತ್ಕೊಂಡು ಒಂದ್ 15-20 ಸಿನಿಮಾ ಪ್ರಮೋಷನ್ ಮಾಡ್ಬಿಡಿ, ಇದೇ ಪ್ಲೇಸ್ ಅಲ್ಲಿ ನಿಂತ್ಕೊಂಡು ಅದೊಂದು ಖುಷಿ. ಡೈಲಾಗ್ ಹೇಳ್ಬಿಡ್ತೀನಿ ಬಿಡಿ, ನನಗೆ ಈ ತರ ಮಾತಾಡಕಣ ನನಗೆ ಪ್ರಾಮಿಸ್ ಬರಲ್ಲ ಅಣ್ಣ ಮಾತಾಡಕ್ಕೆ. ನಿಮ್ ಡೈಲಾಗ್ ಮಾತು ನವಾಜ್ ಹೇಳಿ ಪ್ಲೀಸ್. ಇದೊಂದು ಅಂದ್ರೆ ಎಲ್ಲಾರು ಎಷ್ಟೋ ಎಷ್ಟೇ ಏನೇ ತಿಂಕ್ ಮಾಡ್ತಿರೋ ಅಣ್ಣ ಅಂದಿದ ತಕ್ಷಣ ಎಲ್ಲ ಒಂದು ಅಲರ್ಟ್ ಆಗ್ತಿರ, ಅದೊಂದು ಖುಷಿ. ಅಣ್ಣ ಕಾಡು ಅಂದಿದ ತಕ್ಷಣ ಎಲ್ಲರಿಗೂ ನೆನಪಾಗುತ್ತೆ ನರಿ. ಇವತ್ತು MMB ಲಗಲಿ ಸೇಮ್ ಅಣ್ಣ ಇಲ್ಲ ಅದು ತಂಗ ಹೋಗ್ತಾ ಇರುತ್ತೆ ಅವಾಗ ಅವಾಗ ನ್ಯಾಲ್ಗೆ ಟ್ವಿಸ್ಟ್ ಆಗ್ತದೆ. ಅಣ್ಣ ಕಾಡು ಅಂದಿದ ತಕ್ಷಣ ಎಲ್ಲರಿಗೂ ನೆನಪಾಗುತ್ತೆ ನರಿ. ಇವತ್ತು MMB ಲಗಲಿ ಕಂಪ್ಲೀಟ್ ಮಾಡ್ಕೊಂಡಿದ್ದೆ, ಫಸ್ಟ್ ಇಯರ್ ಆನಿವರ್ಸರಿ. ನಿಮ್ ಡೈಲಾಗ್ ಇಂದ ಇನ್ನೊಂದು ಡೈಲಾಗ್ ಸೇರಿಸಿ ಹೇಳ್ತೀನಿ ನೋಡಿ ಅಣ್ಣ, ನನ್ನ ಟ್ಯಾಲೆಂಟ್. ಅಣ್ಣ ನಾವು ವಿನೋದನ ನೆಕ್ಸ್ಟ್ ಸಿನಿಮಾ ನೆಲ್ಸನ್ ಈ MMB ಲಗಸಿಸ್ ತುಂಬಾ ಕಷ್ಟಪಟ್ಟು ಕಟ್ಟಿದ್ದಾರೆ ನಮ್ಮ ಅಣ್ಣನ ಅವರಸನ್ನು. ನಾನು ಮಾತಾಡ್ಬೇಕು, ಮೈಕ್ಗೂ ಭಯ ಆಗುತ್ತೆ ನಾನು ಮಾತಾಡಿದ್ರೆ. ಅದು ಅದು ನಿಮ್ ಮುಂದೆಲ್ಲ ಬಿಡಿ ನಂದೇನು. ಅಣ್ಣ ಇನ್ನೊಂದು ಎಲ್ಲ ಡೈಲಾಗ್ ಫಸ್ಟ್ ಇದು ಏನಿಲ್ಲ, ನಾನು ಸುಮ್ಮನೆ ಏನಕ್ಕೂ ಬಂದೆ, ಅದ್ರಲ್ಲಿ ಸಡನ್ ಆಗಿ ಡೈಲಾಗ್ ಅಂದ ತಕ್ಷಣ ಏನೇನೋ ಹೇಳ್ತಾ ಇದ್ದೀನಿ, ಬಟ್ ಚೆನ್ನಾಗಿ ಬರುತ್ತೆ ಇದು ನನಗೆ ಗ್ಯಾರಂಟಿ ಇದೆ. ಅಣ್ಣ ನಾನು ಮಾತಾಡ್ಬೇಕಾದ್ರೆ ಯಾರಿಗೂ ಆಗಲ್ಲ ಬೋರು. ವಸುಬ್ರಿಗೆ ತುಂಬಾ ಸಪೋರ್ಟ್ ಮಾಡುತ್ತೆ, ಅದೇ ಮೈ ಮೂವಿ ಬಜಾರು. ಬ್ಯಾಡ್ ಮ್ಯಾನರ್ಸ್ ಬಗ್ಗೆ ಒಂದು, ಸೂತ್ರಧಾರಿ ಬಗ್ಗೆ ಒಂದು ಹೇಳಿ. ಚೆನ್ನಾಗಿತ್ತು, ಇವಾಗ ಇನ್ನೂ ಭಯ ಜಾಸ್ತಿ ಆಯ್ತು. ಚಂದ್ರಣ್ಣ ನೆಕ್ಸ್ಟ್ ಸೂತ್ರಧಾರಿ ಬರ್ತಿದೆ, ಅದ್ರ ಬಗ್ಗೆ ಒಂದು ಹೇಳ್ಬಿಡ್ತೀನಿ. ಅಣ್ಣ ಬೀಳ್ಬೇಕಾದ್ರೆ ಎಲ್ಲರೂ ಹೋಗ್ತಾರೆ ಜಾರಿ, ನಮ್ ಚಂದನ್ ಶೆಟ್ಟಿ ಅವ್ರದ್ದು ನೆಕ್ಸ್ಟ್ ಸಿನಿಮಾ ಸೂತ್ರ ದಾರಿ. ನಮ್ನ ಕಷ್ಟಪಟ್ಟು ಕಾಪಾಡ್ಕೊಂಡು ಹೋಗ್ತಾರೆ ಡ್ರೈವರ್ಸ್, ಆದ್ರೆ ಕರ್ನಾಟಕ ಪೂರ್ತಿ ಖುಷಿ ಪಡ್ತಿದೆ, ಯಾಕಂದ್ರೆ ಅಂಬರೀಶ್ ಅವರು ನೆಕ್ಸ್ಟ್ ಬರ್ತಿರೋದು ಬ್ಯಾಡ್ ಮ್ಯಾನರ್ಸ್. ಕನ್ನಡ ಸಿನಿಮಾ ಬೆಳಿಬೇಕು, ಬೆಳಿತಿದೆ, ಬೆಳಿಬೇಕು. ಜೈ ಕರ್ನಾಟಕ ಮಾತೆ, ಜೈ ಹಿಂದ್. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.